ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾಕುಮಾರ್. ನಾವಿಲ್ಲಿ ನೋಡೋಣ ಉಳಿದಿರೋ ಇಡ್ಲಿ ಹಿಟ್ಟಿಂದ ಯಾವ ಥರ ಕ್ರಿಸ್ಪಿಯಾಗಿ ದೋಸೆ ಮಾಡಬಹುದು ಅಂತ. ನೀವಿಲ್ಲಿ ನೋಡ್ಬೋದು ಯಾವ ಥರ ಕ್ರಿಸ್ಪಿಯಾಗಿ ದೋಸೆ ಮಾಡ್ತಿದ್ದೀನಿ ಅಂತ. ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ, ಅದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಫಸ್ಟು ಉಳಿದಿರೋ ಹಿಟ್ಟು, ಆ ಉಳಿದ 2-3 ಇಡ್ಲಿ ಹಿಟ್ಟು ಉಳಿದಿರುತ್ತಲ್ಲ, ಆ ಉಳಿದಿರೋ ಇಡ್ಲಿ ಹಿಟ್ಟಿಗೆ 1/2 ಗ್ಲಾಸಿಂದ 1 ಗ್ಲಾಸ್ ಗೋಧಿ ಹಿಟ್ಟನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಗೋಧಿ ಹಿಟ್ಟು, ಜೀರಿಗೆ, ಉಪ್ಪು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದಮೇಲೆ 2 ತಾಸಿಂದ 2 ತಾಸುವರೆಗೂ ನೀವು ಬಿಡ್ಬೋದು. 1 ತಾಸಿಂದ 2 ತಾಸುವರೆಗೂ ಅದನ್ನು ನೆನೆದ್ರೆ ದೋಸೆ ಹಿಟ್ಟು ದೋಸೆ ಹಾಕಲಿಕ್ಕೆ ತುಂಬ ಸೂಪರಾಗಿ ಬರುತ್ತೆ. ನಾವು ಕ್ರಿಸ್ಪಿಯಾಗಿ ದೋಸೆ ಕೂಡ ಮಾಡಬಹುದು. ಉಳಿದಿರೋ ಹಿಟ್ಟು, ಗೋಧಿ ಹಿಟ್ಟು, ಜೀರಿಗೆ, ಉಪ್ಪು, ಮತ್ತು ನಾವು ಸೋಡಾ ಪುಡಿ ಹಾಕೋ ನೆಸೆಸರಿ ಇರಂಗಿಲ್ಲ, ಸೋಡಾ ಪುಡಿ ಹಾಕಬಾರ್ದು. ದೋಸೆ ಹಿಟ್ಟಿನ ಹದಕ್ಕೆ ನಾವು ಅದನ್ನು ಕಲಸ್ಕೋಬೇಕು. ಕಲಸ್ಕೊಂಡು ಇದನ್ನು ಉಳ್ಳಾಗಡ್ಡಿ ಪಲ್ಲೆ, ಆನಿಯನ್ ಕರಿ ಮತ್ತು ಟೊಮ್ಯಾಟೊ ಕಾಯಿ ಚಟ್ನಿ ರೆಸಿಪಿ ಕೂಡ ಹಾಕಿದ್ದೆ ನಾನು. ಟೊಮ್ಯಾಟೊ ಕಾಯಿ ಚಟ್ನಿ ಜೊತೆ ತಿಂದರೆ ಸೂಪರಾಗಿ ಬರುತ್ತೆ. ನೀವಿಲ್ಲಿ ನೋಡ್ಬೋದು ದೋಸೆ. ಫಸ್ಟು ಒಂದು ಸೈಡ್ ದೋಸೆ ಹಾಕಿದ ಮೇಲೆ ಕೆಂಪಗಾಗಕ್ಕೆ ಬಿಟ್ಟು ಅದನ್ನು ಟರ್ನ್ ಮಾಡಿ ಮತ್ತೆ ಟರ್ನ್ ಮಾಡಬೇಕು. 1 ನಿಮಿಷ ಆದಮೇಲೆ ಕ್ರಿಸ್ಪಿಯಾಗಿ ರುಚಿಯಾಗಿರೋ ದೋಸೆ ಮಾಡಬಹುದು ಉಳಿದಿರೋ ಹಿಟ್ಟಿಂದ. ಇನ್ಸ್ಟೆಂಟಾಗಿ 5 ಮಿನಿಟ್ಸಲ್ಲಿ ನೀವು ರೆಡಿ ಮಾಡಿಕೊಂಡು ಇವತ್ತೇನ್ 1 ಅವರ್ನಲ್ಲಿ ಕೂಡ ನೀವು ದೋಸೆನ ಹಾಕ್ಬೋದು. ಅಷ್ಟೇ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ.